Hey guys, welcome back to ABG Spoken English Classes. Ivattina ee taragathiyalli naavu prathama PUC ya lesson number 3 around a medicinal creeper ee ondu paathada part 2 bhaga 2 anna ivattu naavu adhyayana maartta sagona banni. Okay dear students, igagale naavu page number 18 anna complete maadidivi. Let us start now. Page number 19. Looking at all this, yavaga oba Englishman en martane avana mai mele bidiruvanta raktada kalegalannu nodi mattu avana battegala mele bidirtakkanta raktada kalegalannu nodi en martane. The Englishman believed Mara, aa ondu maranana en martane ata namtane. He took the leaf that had been kept on the wound and told Mara. He took the leaf, aa ondu ಎಲೆಯನ್ನು ತೆಗೆದುಕೊಳ್ಳುತ್ತಾನೆ. ದ್ಯಾಟ್ ಹ್ಯಾಡ್ ಬೀನ್ ಕೆಪ್ಟ್ ಆನ್ ದ ವುಂಡ್, ಆ ಒಂದು ಗಾಯದ ಮೇಲೆ ಇಟ್ಟಿರುವಂತಹ ಎಲೆಯನ್ನು ತೆಗೆದುಕೊಂಡು. ಆ್ಯಂಡ್ ಟೋಲ್ಡ್ ಮಾರನಿಗೆ ಹೇಳ್ತಾನೆ, ಶೋ ಮೀ ದ ಪ್ಲ್ಯಾಂಟ್ ಫ್ರಾಮ್ ವಿಚ್ ಯು ಪ್ಲಕ್ಡ್ ದಿಸ್ ಲೀವ್. ಶೋ ಮೀ ದ ಪ್ಲ್ಯಾಂಟ್, ಆ ಒಂದು ಸಸ್ಯವನ್ನು ನನಗೆ ನೀನು ತೋರಿಸು. ಫ್ರಾಮ್ ವಿಚ್ ಯು ಪ್ಲಕ್ಡ್ ದಿಸ್ ಲೀವ್, ಈ ಒಂದು ಎಲೆಯನ್ನು ಎಲ್ಲಿಂದ ಕಿತ್ಕೊಂಡು ಬಂದೆ ಅನ್ನೋದನ್ನು ನಂಗೆ ತೋರಿಸು. ಐ ವಿಲ್ ಗಿವ್ ಯು ಮೈ ಎಂಟೈರ್ ಪ್ಲ್ಯಾಂಟೇಷನ್. ಅವಾಗ ಒಂದು ಭರವಸೆ ಕೊಡ್ತಾನೆ, ಈ ಒಂದು ಎಲೆ ಇರ್ತಕ್ಕಂಥ ಗಿಡವನ್ನು ನನಗೆ ತೋರಿಸಿದರೆ ನಾನು ನಿನಗೆ ಎಂಟೈರ್ ಪ್ಲ್ಯಾಂಟೇಷನನ್ನು ಕೊಡ್ತೇನೆ ಅಂಥೇಳಿ ಆತ ಭರವಸೆನ ಕೊಡ್ತಾನೆ. ಯಾರು? ಇಂಗ್ಲಿಷ್ ಮ್ಯಾನ್ ಅಥವಾ ಡಾಕ್ಟರ್ ಹೇಳ್ತಾರೆ ಆ ರೀತಿಯಾಗಿ. ಮಾರಾ ಟುಕ್ ಹಿಮ್ ಟು ದ ಫಾರೆಸ್ಟ್, ಮಾರಾ ಏನು ಮಾಡ್ತಾನೆ ಆ ಡಾಕ್ಟರನ್ನು ಕರ್ಕೊಂಡು ಅರಣ್ಯಕ್ಕೆ ಹೋಗ್ತಾನೆ. ಆ್ಯಂಡ್ ಇವನ್ ದೋ ದೇ ಸರ್ಚ್ ಫಾರ್ ಆ್ಯನ್ ಎಂಟೈರ್ ಡೇ, ಇವಂದು ಅಂದರೆ ಆದಾಗ್ಯೂ ಸಹಿತ ಅಂಥೇಳಿ, ಅಂದರೆ ಸಂಪೂರ್ಣ ದಿನವನ್ನು ಹುಡುಕಾಡಿದ್ರೂ ಸಹಿತ. ಇವಂದು ದೇ ಸರ್ಚ್ ಫಾರ್ ಆ್ಯನ್ ಎಂಟೈರ್ ಡೇ ಫ್ರಾಮ್ ಮಾರ್ನಿಂಗ್ ಟು ಈವ್ನಿಂಗ್, ಮುಂಜಾನೆಯಿಂದ ಸಾಯಂಕಾಲದವರೆಗೆ ಹುಡುಕಾಡಿದ್ರೂ ಸಹಿತ. ಹುಡುಕಾಡಿದ್ರೂ ಸಹಿತ ಏನಾಗುತ್ತೆ ಅಂದರೆ ಆ ಒಂದು ಅದೇ ಥರನಾಗಿರ್ತಕ್ಕಂಥ ಒಂದು ಲೀಫ್ ಸಿಗೋದಿಲ್ಲ ಅವರಿಗೆ. ಪ್ಲ್ಯಾಂಟ್ ಫ್ರಾಮ್ ವಿಚ್ ಯು ಪ್ಲಕ್ಡ್ ಇಟ್ ದಿಸ್ ಲೀಫ್ ಅಂತ ಕೇಳ್ತಾರೆ. ಐ ವಿಲ್ ಗಿವ್ ಯು ಮೈ ಎಂಟೈರ್ ಪ್ಲ್ಯಾಂಟೇಷನ್. ಮಾರಾ ಟುಕ್ ಹಿಮ್ ಟು ದ ಫಾರೆಸ್ಟ್ ಆ್ಯಂಡ್ ಇವಂದು ದೇ ಸರ್ಚ್ ಫಾರ್ ಆ್ಯನ್ ಎಂಟೈರ್ ಡೇ ಫಾರ್ ಮಾರ್ನಿಂಗ್ ಟು ಈವ್ನಿಂಗ್, ಮುಂಜಾನೆಯಿಂದ ಸಾಯಂಕಾಲದವರೆಗೆ ಆ ಒಂದು ಬಳ್ಳಿ ಆ ಒಂದು ಗಿಡವನ್ನು ಹುಡುಕಾಡ್ತಾರೆ, ಎಲೆ ಇರತಕ್ಕಂಥ ಗಿಡವನ್ನು ಹುಡುಕಾಡ್ತಾರೆ. ದೇ ಡಿಡ್ ನಾಟ್ ಫೈಂಡ್, ಅದು ಅವರಿಗೆ ಸಿಗೋದೇ ಇಲ್ಲ ಅಂಥೇಳಿ. ದಟ್ ಪ್ಲ್ಯಾಂಟ್ ವೀಚ್ ಹ್ಯಾಡ್ ಸಿಮಿಲರ್ ಲೀವ್ಸ್, ಅಂಥದ್ದೇ ಹೊಂದಿರುವಂಥ ಅಂಥದ್ದೇ ಒಂದು ಎಲೆಗಳನ್ನು ಹೊಂದಿರುವಂಥ ಮರ ಸಿಗೋದಿಲ್ಲ. ನೌ ದ ಇಂಗ್ಲಿಷ್ ಮ್ಯಾನ್ ಥಾಟ್ ದ್ಯಾಟ್, ಈಗ ಇಂಗ್ಲಿಷ್ ಮ್ಯಾನ್ ಈ ರೀತಿಯಾಗಿ ಆಲೋಚನೆ ಮಾಡ್ತಾನೆ. ದ್ಯಾಟ್ ಮಾರಾ ರಿಯಲಿ ಡಿಡ್ ನಾಟ್ ವಾಂಟ್ ಟು ಐಡೆಂಟಿಫೈ ದ ಪ್ಲ್ಯಾಂಟ್, ಮಾರಾನಿಗೆ ನಿಜವಾಗಲೂ ಆ ಒಂದು ಸಸ್ಯವನ್ನು ಹುಡುಕಾಡೋದು ಬೇಡವಾಗಿದೆ ಅಂಥೇಳಿ ವಿಚಾರ ಮಾಡ್ತಾನೆ. ಹಿ ವಾಸ್ ಆ್ಯಂಗ್ರಿ, ಆತನಿಗೆ ತುಂಬ ಸಿಟ್ಟು ಬರುತ್ತೆ. ಬಿಕಾಸ್ ಹಿ ಥಾಟ್ ದ್ಯಾಟ್ ಮಾರಾ ವಾಸ್ ಸೋ ಗ್ರೀಡಿ ದ್ಯಾಟ್ ಇವನ್ ದೋ ಹಿ ಹ್ಯಾಡ್ ಆಫರ್ಡ್ ಹಿಮ್ ಹೀಸ್ ಎಂಟೈರ್ ಎಸ್ಟೇಟ್, ಮಾರಾ ತುಂಬ ಆಸೆ ಬರುಕನಿದ್ದಾನೆ, ಆತನಿಗೆ ತುಂಬ ಸಂಪೂರ್ಣವಾಗಿರ್ತಕ್ಕಂಥ ಎಸ್ಟೇಟ್ ಕೊಡ್ತಾನೆ ಅಂದರೂ ಸಹಿತ ಆತ ಆ ಒಂದು ಮರವನ್ನು ತೋರಿಸ್ತಾ ಇಲ್ಲ ಅಂತ ಆತ ತಿಳ್ಕೊತಾನೆ. ಯಾರು? ಇಂಗ್ಲಿಷ್ ಮ್ಯಾನ್ ತಿಳ್ಕೊತಾನೆ. ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಮತ್ತು ಆ ಒಂದು ಸಂಪೂರ್ಣ ಎಂಟೈರ್ ಪ್ಲ್ಯಾಂಟೇಷನ್ ಕೊಡ್ತಾರಂದರೂ ಸಹಿತ ಅದಕ್ಕೆ ತೃಪ್ತಿ ಆಗಿಲ್ಲ. ಆ ಕಾರಣಕ್ಕಾಗಿ ಆತ ಆ ಒಂದು ಪ್ಲ್ಯಾಂಟನ್ನು ಅಥವಾ ಪ್ಲ್ಯಾಂಟೇಷನ್ನ ತೋರಿಸ್ತಾ ಇಲ್ಲ ಅಂಥೇಳಿ ಆತ ಅಂದ್ಕೊಳ್ತಾನೆ. ಸೊ ಹಿ ಟುಕ್ ಔಟ್ ಹೀಸ್ ಗನ್, ಈಗ ಇಂಗ್ಲಿಷ್ ಮ್ಯಾನ್ ಏನು ಮಾಡ್ತಾನೆ ತನ್ನ ಗನ್ನನ್ನು ಹೊರಗೆ ತೆಗೆದುಬಿಟ್ಟು ಪಾಯಿಂಟಿಂಗ್ ಆ್ಯಟ್ ಮಾರಾ, ಮಾರನ ಕಡೆಗೆ ಹಿಡಿತಾನೆ. ಸೇಡ್ ಇಫ್ ಯು ಡೋಂಟ್ ಶೋ ಇಟ್ ಟು ಮೀ, ಒಂದು ವೇಳೆ ಆ ಒಂದು ಸಸ್ಯವನ್ನು ನನಗೆ ನೀನು ತೋರಿಸದೆ ಹೋದರೆ ಐ ವಿಲ್ ಶೂಟ್ ಯು ಡೌನ್, ನಿನ್ನನ್ನು ಸುಟ್ಟು ಹಾಕಿಬಿಡ್ತೇನೆ ಅಂಥೇಳಿ ಆ ಡಾಕ್ಟರ್ ಹೇಳ್ತಾನೆ. ನಾವು ಈಗ ಮಾರಾ ವಾಸ್ ಸ್ಟ್ರೈವಿಂಗ್, ಮರ ಏನು ಮಾಡ್ತಾನೆ ನಡುಗುವುದಕ್ಕೆ ಆರಂಭ ಮಾಡ್ತಾನೆ. ಮಾರಾ ವಾಸ್ ಸ್ಟ್ರೈವಿಂಗ್ ಆ್ಯಂಡ್ ಹೀ ಸ್ಟಾರ್ಟೆಡ್ ಕ್ರೈಯಿಂಗ್ ಲೌಡ್ಲಿ, ಮತ್ತು ಯಾವಾಗ ಗಂಡನ ನೋಡ್ತಾನೆ ನೋಡಿದ ತಕ್ಷಣ ಆತ ಜೋರಾಗಿ ಅಳಲಿಕ್ಕೆ ಆರಂಭ ಮಾಡ್ತಾನೆ. ಹೀ ಫೆಲ್ ಆಟ್ ದ ಇಂಗ್ಲಿಷ್ ಮ್ಯಾನ್ಸ್ ಫೀಟ್, ಆ ಇಂಗ್ಲಿಷ್ ಮ್ಯಾನನ್ನ ಒಂದು ಕಾಲುಗಳಿಗೆ ಬೀಳುತ್ತಾನೆ. ಆ್ಯಂಡ್ ಬೆಗ್ಡ್ ಹಿಮ್, ಮತ್ತು ಅದನ್ನು ಬೇಡಿಕೊಳ್ತಾನೆ. ಆ್ಯಂಡ್ ಸೇಡ್ ದ್ಯಾಟ್ ಹೀ ರಿಯಲಿ ಡಿಡ್ ನಾಟ್ ನೋ, ನನಗೆ ನಿಜವಾಗಲೂ ಆ ಒಂದು ವಿಚಾರ ಗೊತ್ತಿಲ್ಲ ಅಂಥೇಳಿ ಮರ ಹೇಳ್ತಾನೆ. ಐ ಬಿಲೀವ್ ದ ಇಂಗ್ಲಿಷ್ ಮ್ಯಾನ್ ನೌ, ಐ ಬಿಲೀವ್ ಅಂದರೆ ಇಲ್ಲಿ ಆಥರ್ ನಂಬ್ತಾರೆ. ಐ ಬಿಲೀವ್ ದ ಇಂಗ್ಲಿಷ್ ಮ್ಯಾನ್ ನೌ ರಿಯಲಿ ಆ್ಯಂಗ್ರಿ, ನಿಜವಾಗಲೂ ಅದನಿಗೆ ತುಂಬ ಸಿಟ್ಟು ಬಂದಿರಬೇಕು. ಸೇಡ್ ಗೆಟ್ ಔಟ್ ಆ್ಯಂಡ್ ಡ್ರೋ ಹಿಮ್ ಔಟ್, ಆವಾಗ ಸಿಟ್ಟಿಂದ ಏನು ಹೇಳ್ತಾನೆ ಏನನ್ನು ಹೊರಗೆ ಕಳಿಸ್ರಿ, ಇವನನ್ನು ಹೊರಗೆ ಎಳ್ಕೊಂಡು ಹೋಗ್ರಿ ಅಂಥೇಳಿ ಹೇಳಿಬಿಡ್ತಾನೆ.
ಹಿಯರಿಂಗ್ ದಿಸ್ ಸ್ಟೋರಿ ಈ ಕಥೆಯನ್ನು ಕೇಳಿದ ನಂತರ ಆಥರ್ ಏನು ಮಾಡ್ತಾರೆ ಅಂತೇಳಿ ನೋಡೋಣ. ಹಿಯರಿಂಗ್ ದಿಸ್ ಸ್ಟೋರಿ ಐ ಆಲ್ಸೋ ಶೋಡ್ ಮೈ ಇರಿಟೇಷನ್, ನಾನು ಸಹಿತ ನನ್ನ ಒಂದು ಇರಿಟೇಷನನ್ನು ಸಿಟ್ಟನ್ನು ತೋರಿಸಿದೆ ಅಂತ ಹೇಳ್ತಾರೆ. ಯಾಕಂದರೆ ಆ್ಯಂಡ್ ಸೇಡ್ ಯುವರ್ಸ್ ಈಸ್ ಅ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ. ನಾನು ಅವಾಗ ಹೇಳಿದೆ ನೀನು ಏನು ಮಾಡ್ತಾ ಇದೆ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಹೇಳ್ತಾ ಇದೆ, ಕಟ್ಟು ಕಥೆಯನ್ನು ಹೇಳ್ತಾ ಇದೆಯಾ ಅಂಥೇಳಿ ನಾನು ಮರಾನಿಗೆ ಹೇಳಿದೆ. ಟೋಟಲಿ ಫ್ಯಾಬ್ರಿಕೇಟೆಡ್, ಇದು ಕೃತ್ರಿಮವಾಗಿರ್ತಕ್ಕಂಥದ್ದು, ನಿಜವಾದಂಥದ್ದಲ್ಲ ಅಂತ ಇಲ್ಲಿ ಆಥರ್ ಹೇಳ್ತಾರೆ. ಇಫ್ ಯು ಹ್ಯಾಡ್ ಗಾನ್ ಆ್ಯಂಡ್ ಸರ್ಚ್ ನಿಯರ್ ದ ಬಾಂಬೂ ಬಶ್, ಒಂದು ವೇಳೆ ನೀನು ಆ ಒಂದು ಬಾಂಬೂ ಬುಷಿಯಲ್ಲಿ ಕತ್ತರಿಸ್ತಾ ಇದೆಯಲ್ಲ ಅದೇ ಒಂದು ಸ್ಥಳಕ್ಕೆ ನೀನು ಹೋಗಿದ್ರೆ ಅಲ್ಲಿ ನಿನಗೆ ಸಿಗ್ತಾ ಇತ್ತು. ವೇರ್ ಯು ಹರ್ಟ್ ಯುವರ್ ಹ್ಯಾಂಡ್, ಎಲ್ಲಿ ನಿನ್ನ ಕೈಗೆ ನೋವಾಯಿತಲ್ಲ ಆ ಸ್ಥಳಕ್ಕೆ ನೀನು ಹೋಗಿದ್ರೆ ನಿನಗೇನಾಗ್ತಾ ಇತ್ತು ಅಂದರೆ ಸಿಗ್ತಾ ಇತ್ತದು. ವುಡ್ ಯು ನಾಟ್ ಹ್ಯಾವ್ ಫೌಂಡ್ ದ ಲೀಫ್, ಆ ಒಂದು ಎಲೆ ನಿಮ್ಗೆ ಸಿಗ್ತಾ ಇದ್ದಿರಲಿಲ್ಲೇನು ಅಂತ ನಾನು ಕೇಳಿದೆ. ಆ್ಯಂಡ್ ದ ಪ್ಲ್ಯಾಂಟ್, ಆ ಸಸ್ಯ ನಿಮಗೆ ಸಿಗ್ತಾ ಇರಲಿಲ್ಲೇನು ಅಂತ ನಾನು ಕೇಳಿದೆ. ಯಾರಿಗೆ? ಮಾರನಿಗೆ ಕೇಳಿದೆ. ಟು ವಿಚ್ ಹೀ ರಿಪ್ಲೈಡ್ ವಿತ್ ಅನದರ್ ಸ್ಟೋರಿ. ಆವಾಗ ಏನು ಮಾಡ್ತಾನೆ, ಇನ್ನೊಂದು ಕಥೆಯನ್ನು ಹೇಳುವುದರ ಮುಖಾಂತರವಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಅದು ಸಹಿತ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಕಥೆ ಇದೆ, ಬನ್ನಿ ನೋಡೋಣ ಅದು ಯಾವ ಕತೆ ಅಂತೇಳಿ. ವಿತ್ ಅನದರ್ ಸ್ಟೋರಿ, ದ ಮಂಗೂಸ್ ಆ್ಯಂಡ್ ದ ಕೌಕಾಲ್. ಇಲ್ಲಿ ಮಂಗೂಸ್ ಅಂದರೆ ಗೊತ್ತಲ್ಲ ನಿಮಗೆ, ಮುಂಗುಸಿ, ಮತ್ತು ಕೌಕಾಲ್ ಅಂತಂದರೆ ಬೇಟೆ ಹಕ್ಕಿ ಅಂತ ಕರೀತೇವೆ ನಾವು ಅದನ್ನು. ಕ್ರೋ ಫೀಸೆಂಟ್ ಅಂತ ಹೇಳ್ತಾರೆ, ಅದು ಈ ಒಂದು ಕಾಗೆ ಜಾತಿಗೆ ಸೇರಿರ್ತಕ್ಕಂಥ ಒಂದು ಪಕ್ಷಿ ಅದು. ಆಲ್ಸೋ ನ್ಯೂ ಅಬೌಟ್ ದಿಸ್ ಪ್ಲ್ಯಾಂಟ್, ಈ ಒಂದು ಪ್ಲ್ಯಾಂಟ್ ಬಗ್ಗೆ ಅದಕ್ಕೆ ಗೊತ್ತಿದೆ ಅಂಥೇಳಿ ಈ ಮಾರ ಹೇಳ್ತಾನೆ. ಆ್ಯಂಡ್ ದ್ಯಾಟ್ ವೆನ್ ದೇ ಗೋ ಹಂಟಿಂಗ್, ಅವು ಯಾವಾಗ ಭೇಟಿ ಆಡೋದಕ್ಕೆ ಹೋಗ್ತವೆ, ಸ್ನೇಕ್ಸ್ ಯಾವನ ಈ ಹಾವುಗಳನ್ನು ಭೇಟಿ ಆಡಲಿಕ್ಕೆ ಹೋಗ್ತಾವಲ್ಲ, ಇಫ್ ದೇ ಆರ್ ಬಿಟನ್ ಬೈ ದ ಪಾಯ್ಸನಸ್ ಸ್ನೇಕ್ಸ್, ಒಂದು ವೇಳೆ ಅವು ವಿಷಕಾರಿ ಹಾವುಗಳಿಂದ ಕಚ್ಚಿಸಿಕೊಂಡಾಗ ದೇ ಇಮಿಡಿಯೇಟ್ಲಿ ಚೇವ್ ದಿಸ್ ಲೀಫ್, ಅವು ಏನು ಮಾಡ್ತವೆ ತತ್ಕ್ಷಣವೇ ಈ ಒಂದು ಏನು ಎಲೆಯನ್ನು ಅವು ಕಚ್ತಾವೆ ಅಥವಾ ಕಚ್ಚಿ ತಿಂತಾವೆ. ಆ್ಯಂಡ್ ದಸ್ ಕ್ಯೂರ್ ದೆಮ್ಸೆಲ್ವ್ಸ್, ಈ ರೀತಿಯಾಗಿ ಅವು ತಮ್ಮಂಥವು ಗುಣಮುಖ ಮಾಡಿಕೊಡ್ತಾವೆ ಅಂತಕ್ಕಂಥ ಕಥೆಯನ್ನು ಅವ ಹೇಳ್ತಾನೆ. ಯಾರು? ಮಾರ ಇಲ್ಲಿ ಹೇಳ್ತಾ ಇದ್ದಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದು ವಿಶಿಷ್ಟವಾಗಿರ್ತಕ್ಕಂತಹ ಮತ್ತು ವಿಶೇಷವಾಗಿರುವಂತಹ ಒಂದು ಕಥೆ ಇದೆ, ಅದು ಮಾರನ ಬಗ್ಗೆ ನೋಡೋಣ. ಮಾರ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದ ರೈಟ್ ಸೈಡ್ ಆಫ್ ದ ಹಿಸ್ ಮೌತ್, ಮಾರನಿಗೆ ತನ್ನ ಬಲಬದಿಯಲ್ಲಿ ಒಂದು ಬಾಯಿಯ ಬಲಬದಿಯಲ್ಲಿ ಯಾವುದೇ ಹಲ್ಲುಗಳು ಇರಲಿಲ್ಲ. ಮಾರ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್, ಯಾಕೆ ಇರಲಿಲ್ಲ ಅನ್ನೋಕ್ಕೆ ಕಾರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಹಿ ಹ್ಯಾಡ್ ಟು ಚೀವ್ ಎವ್ರಿಥಿಂಗ್ ಆನ್ ದ ಲೆಫ್ಟ್ ಸೈಡ್, ಅವನು ಏನಾದರೂ ಆಹಾರ ತಿನ್ನಬೇಕಾಗಿದ್ದರೆ ಅವನ ಎಡಬದಿಯಿಂದ ತಿಂತಾ ಇದ್ದ, ಅಥವಾ ಎಡೆಯ ತನ್ನ ಒಂದು ಬಾಯಿಯ ಎಡಬದಿಯಿಂದ ತಿಂತಾ ಇದ್ದ. ಹಿ ವಾಸ್ ಏಜ್ಡ್ ಆ್ಯಂಡ್ ಪರ್ ಹ್ಯಾವ್ಸ್ ದೇ ಹ್ಯಾಡ್ ಪಾಲನ್ ಆಫ್ ನ್ಯಾಚುರಲಿ, ಮೋಸ್ಟ್ಲಿ ಅದನಿಗೆ ತುಂಬ ವಯಸ್ಸಾಗಿತ್ತು ಅದಕ್ಕೆ ಅವು ಬಿದ್ದು ಹೋಗಿರ್ಬೋದು ಅಂಥೇಳಿ ನಾವು ಅಂದ್ಕೋಬಹುದು. ಬಟ್ ವೈ ಓನ್ಲಿ ಒನ್ ಸೈಡ್, ಆದರೆ ಒನ್ ಸೈಡ್ ಯಾಕೆ ಮಾತ್ರ ಬಿದ್ದು ಹೋದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಐ ವಾಸ್ ಕ್ಯೂರಿಯಸ್, ನನಗೆ ತುಂಬ ಕುತೂಹಲ ಆಗಿತ್ತು ಈ ವಿಚಾರವನ್ನು ಕೇಳಿ ಅಂತ ಹೇಳಿ ಆತರ್ ಹೇಳ್ತಾ ಇದ್ದಾನೆ, ಅಥವಾ ನ್ಯಾರೇಟರ್ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಐ ವಾಸ್ ಕ್ಯೂರಿಯಸ್, ನನಗೆ ತುಂಬ ಕುತೂಹಲ ಆಯಿತು. ಒನ್ ಡೇ, ಒಂದು ದಿನ ಐ ಆಸ್ಕ್ಡ್ ಹಿಮ್, ನಾನು ಅವನ್ನ ಕೇಳಿದೆ. ನಾನು ಅಂದರೆ ನ್ಯಾರೇಟರ್ ಏನು ಮಾಡ್ತಾರೆ, ಇವರನ್ನು ಕೇಳ್ತಾರೆ. ಯಾರಿಗೆ? ಮಾರನನ್ನು ಕೇಳ್ತಾರೆ. ಹೌ ಹೀ ಹ್ಯಾಡ್ ಕಮ್ ಟು ಲೂಸ್ ಆಲ್ ದ ಟೀತ್ ಓನ್ಲಿ ಒನ್ ಸೈಡ್, ಹೇಗೆ ನಿನ್ನ ಒಂದೇ ಒಂದು ಬದಿಯ ಹಲ್ಲುಗಳನ್ನು ಹೇಗೆ ಕಳ್ಕೊಂಡೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಹೀ ಟೋಲ್ಡ್ ಮೀ ಆನ್ ಇಂಟ್ರೆಸ್ಟಿಂಗ್ ಸ್ಟೋರಿ, ಅವಾಗ ಅವನು ಒಂದು ಆಸಕ್ತಿಕರವಾಗಿರ್ತಕ್ಕಂಥ ಕಥೆಯನ್ನು ಹೇಳ್ದ. ಇಟ್ ಸೀಮ್ಸ್, ಅದು ಹೀಗೆ ಕಾಣಿಸ್ತಾ ಇತ್ತು, ದ್ಯಾಟ್ ದೇ ಹ್ಯಾಡ್ ಫಾಲನ್ ಔಟ್ ಲಾಂಗ್ ಎಗೋ, ಅವು ಭಾಳಷ್ಟು ವರ್ಷಗಳ ಹಿಂದೆಗಡೆ ಬಿದ್ದು ಹೋಗಿದ್ದಾವೆ ಹಲ್ಲುಗಳು. ಆ್ಯಂಡ್ ನಾಟ್ ಆ್ಯಸ್ ಅ ರಿಸಲ್ಟ್ ಆಫ್ ಹೀಸ್ ಅಡ್ವಾನ್ಸಿಂಗ್ ಏಜ್, ನನ್ನ ವಯಸ್ಸಾದ ಕಾರಣಕ್ಕೆ ಈ ಬಿದ್ದು ಹೋಗಿಲ್ಲ. ಒನ್ಸ್ ಹೀ ಹ್ಯಾಡ್ ಲೆಡ್ ಅ ಟ್ರ್ಯಾಪ್, ಒಂದ್ಸತಿ ಏನು ಮಾಡಿದ್ದ ಅಂದರೆ ಆಯಿತಾ, ಮೊಲವನ್ನು ಹಿಡಲಿಕ್ಕಾಗಿ ಬಲೆಯನ್ನು ಹಾಕಿದ್ದ. ಇನ್ ದ ಫಾರೆಸ್ಟ್, ಎಲ್ಲಿ ಕಾಡಿನಲ್ಲಿ, ಟು ಕ್ಯಾಚ್ ರ್ಯಾಬಿಟ್ಸ್, ರ್ಯಾಬಿಟ್ಸ್ಗಳನ್ನ ಹಿಡಲಿಕ್ಕೆ ಅಥವಾ ಮೊಲಗಳನ್ನ ಹಿಡಲಿಕ್ಕೆ. ಹೀ ವಾಸ್ ವರೀಡ್, ಅವನಿಗೆ ತುಂಬ ಚಿಂತೆಯಾಗಿತ್ತು. ಯಾಕಂದರೆ ದ್ಯಾಟ್ ಸಂಬಡಿ ಎಲ್ಸ್ ಮೇ ಗೆಟ್ ದೇರ್ ಬಿಫೋರ್ ಹಿಮ್, ಅವನು ಬರೋಕ್ಕಿಂತ ಮುಂಚೆ ಯಾರೋ ಆ ಮೊಲಗಳನ್ನೆಲ್ಲ ಸೇರಿಕೊಂಡು ಹೋಗಿದ್ರು ಅಂತೇಳಿ ಇನ್ ದ ಮಾರ್ನಿಂಗ್. ಆ್ಯಂಡ್ ಟೇಕ್ ಅವೇ ಹಿಸ್ ಕ್ಯಾಚ್, ಮತ್ತು ಆತ ಒಂದು ಬಲೆಯನ್ನು ಮತ್ತೇನು ಮಾಡ್ತಾನೆ, ಆತ ಅದನ್ನು ಮತ್ತೆ ಗಾಳಿ ಹಾಕ್ಕೊಂಡು ಅಥವಾ ಅದನ್ನು ಮತ್ತೆ ತೆಗೆದುಕೊಂಡು ಏನು ಮಾಡ್ತಾನೆ, ಬರ್ತಾನೆ. ಸೊ ಹೀ ವೆಂಟ್ ಇನ್ ಟು ದ ಫಾರೆಸ್ಟ್ ಬಿಫೋರ್ ಡೇ ಬ್ರೇಕ್, ಏನು ಮಾಡ್ತಾನೆ, ಸೊ ಹೀ ವೆಂಟ್ ಇನ್ ಟು ದ ಫಾರೆಸ್ಟ್, ಮತ್ತೆ ಆತ ಅರಣ್ಯದೊಳಗೆ ಹೋಗ್ತಾನೆ. ಬಿಫೋರ್ ಡೇ ಬ್ರೇಕ್ ಅಂದರೆ ಈ ಸೂರ್ಯ ಮುಳುಗು ಹೊತ್ತಿನಕ್ಕಿಂತ ಮುಂಚೆ ಹೋಗ್ತಾನೆ, ಅಥವಾ ಇನ್ನೂ ಸೂರ್ಯ ಉದಯ ಆಗಿರೋದಿಲ್ಲ, ಅದಕ್ಕಿಂತ ಸ್ವಲ್ಪ ಮುಂಚೆ ಹೋಗಿರ್ತಾನೆ ಅಂಥೇಳಿ. ದ ಟ್ರ್ಯಾಪ್ ವಾಸ್ ಎಂಟಿ,
ಅಲ್ಲಿ ಹಾಕಿರ್ತಕ್ಕಂಥ ಬಲೆ ಏನಾಗಿರುತ್ತೆ ಅಂದರೆ ಖಾಲಿಯಾಗಿರುತ್ತೆ. ನೋ ರ್ಯಾಬಿಟ್ ಹ್ಯಾಡ್ ವಾಕ್ಡ್ ಇನ್ ಟು ಇಟ್, ಯಾವುದೇ ಮೊಲಗಳು ಅದರಲ್ಲಿ ಬಂದಿರೋದಿಲ್ಲ. ಸಿನ್ಸ್ ದೇರ್ ವಾಸ್ ಅ ಸ್ಟ್ರೀಮ್, ಅಲ್ಲಿ ಒಂದು ಏನಿತ್ತಂದರೆ ಒಂದು ಸ್ಟ್ರೀಮ್, ಒಂದು ಹಳ್ಳ ಹರಿದಿತ್ತು. ಈಗ ಮುಂದೆ ಕತೆ ಏನಾಗುತ್ತೆ ಅಂತೇಳಿ ನೋಡೋಣ. ಸ್ಟ್ರೀಮ್ ಫ್ಲೋಯಿಂಗ್ ನಿಯರ್ ಬೈ ಮರಾ, ಅಲ್ಲಿ ಒಂದು ಸ್ಟ್ರೀಮ್ ಹರಿತಾ ಇತ್ತು ಅಥವಾ ಒಂದು ಹಳ್ಳ ಹರಿತಾ ಇತ್ತು. ಮಾರಾ ಡಿಸೈಡೆಡ್ ಟು ಬ್ರಷ್ ಹಿಸ್ ಟೀತ್, ಮಾರಾ ಏನು ಮಾಡ್ತಾನೆ ತನ್ನ ಹಲ್ಲನ್ನು ಉಜ್ಕೋಬೇಕು ಅಂಥೇಳಿ ವಿಚಾರ ಮಾಡ್ತಾನೆ ಅಥವಾ ನಿರ್ಧಾರ ಮಾಡ್ತಾನೆ. ಆ್ಯಂಡ್ ವಾಶ್ ಈಸ್ ಪೇಸ್, ಮತ್ತು ಮುಖವನ್ನು ತೊಳ್ಕೋಬೇಕು ಅಂತ ವಿಚಾರ ಮಾಡ್ತಾನೆ. ಬಿಫೋರ್ ಟ್ರೆಕ್ಕಿಂಗ್ ಬ್ಯಾಕ್ ಹೋಮ್, ಮನೆಗೆ ಹಿಂತಿರುಗುವ ಮುಂಚೆ ಮುಖ ತೊಳ್ಕೋಬೇಕು, ಹಲ್ಲನ್ನು ಉಜ್ಜಬೇಕು ಅಂತ ವಿಚಾರ ಮಾಡ್ತಾನೆ ಅಥವಾ ನಿರ್ಧಾರ ಮಾಡ್ತಾನೆ. ವ್ಯಾನ್ ಹೀ ಬ್ರೋಕ್ ಅ ಸ್ಮಾಲ್ ಸ್ಟಿಕ್ ಫ್ರಾಮ್ ಅ ನಿಯರ್ ಬೈ ಪ್ಲ್ಯಾಂಟ್, ಆತ ಹಲ್ಲು ಉಜ್ಜೋದಕ್ಕಾಗಿ ಏನು ಮಾಡ್ತಾನೆ ತನ್ನ ಸಮೀಪದಲ್ಲಿರ್ತಕ್ಕಂಥ ಒಂದು ಗಿಡದ ಒಂದು ಸ್ಟಿಕ್ಕನ್ನು, ಸಣ್ಣದಾಗಿರ್ತಕ್ಕಂಥ ಒಂದು ಕಟ್ಟಿಗೆಯನ್ನು ಮುರಿದುಕೊಳ್ತಾನೆ ಅಂಥೇಳಿ. ಸ್ಟಿಕ್ ಫ್ರಾಮ್ ಅ ನಿಯರ್ ಬೈ ಪ್ಲ್ಯಾಂಟ್ ಟು ಬ್ರಷ್ ಹೀಸ್ ಬ್ರಷ್ ಅ ಥರ್ಡ್ ಆರ್ ಫೋರ್ತ್ ಟೈಮ್. ಈಗ ಅದನ್ನು ಏನು ಮಾಡ್ತಾನೆ ಅಂದರೆ ಸ್ಟಿಕ್ ಫ್ರಾಮ್ ಅ ನಿಯರ್ ಬೈ ಪ್ಲ್ಯಾಂಟ್ ಟು ಬ್ರಷ್ ಅ ಥರ್ಡ್ ಆರ್ ಫೋರ್ತ್ ಟೈಮ್, ಮೂರ್ನಾಲ್ಕು ಸತಿ ತಿಕ್ಕೋಬೇಕು ಅಂತೇಳಿ ಆತ ತೊಗೊಳ್ತಾನೆ. ಹೀ ಫೆಲ್ಟ್ ಅ ಸೋರ್ ಟೇಸ್ಟ್, ನಾಲ್ಕನೇ ಸತಿ ತಿಕ್ಕುವಾಗ, ಹಲ್ಲನ್ನು ತಿಕ್ಕುವಾಗ ಅದು ಒಂಥರ ಹುಳಿ ಟೇಸ್ಟನ್ನು ಕೊಡುತ್ತೆ ಅಂತೇಳಿ. ಸೋರ್ ಟೇಸ್ಟ್ ಅಂದರೆ ಹುಳಿ, ಒಂದು ಟೇಸ್ಟನ್ನು, ರುಚಿಯನ್ನು ಕೊಡುತ್ತೆ ಅಂಥೇಳಿ. ಇನ್ ದ ಮೌತ್ ಹೀ ಥಾಟ್ ದ್ಯಾಟ್ ದೇರ್ ವಾಸ್ ಸಮಥಿಂಗ್ ರಾಂಗ್, ಏನೋ ತಪ್ಪಾಯಿತು ನನ್ನ ಕಡೆಯಿಂದ ಅಂಥೇಳಿ ಆತನಿಗೆ ತಿಳಿಯುತ್ತೆ. ವಿತ್ ಅ ಸ್ಟಿಕ್ ಆ್ಯಂಡ್ ಅ ಥ್ರೇವಿಟ್, ಅದನ್ನು ಏನು ಮಾಡ್ತಾನೆ ಆ ಸ್ಟಿಕ್ಕನ್ನು ತೆಗೆದುಬಿಟ್ಟು ಹೊರಗೆ ಎಸಿತಾನೆ. ಬಿಫೋರ್ ಹೀ ಕುಡ್ ಟ್ರೈ ಅನದರ್ ಸ್ಟಿಕ್, ಇದಕ್ಕಿಂತ ಮುಂಚೆ ಇನ್ನೊಂದು ಸ್ಟಿಕ್ಕನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾನೆ ಅಂತಂದರೆ ಹೀ ವಾಂಟೆಡ್ ಟು ರಿನ್ಸ್ ಹಿಸ್ ಮೌತ್, ತನ್ನ ಬಾಯನ್ನ ರಿನ್ಸ್ ಮಾಡಬೇಕು, ತೊಳೆದುಕೊಳ್ಬೇಕು ಅಂಥೇಳಿ ವಿಚಾರ ಮಾಡ್ತಾನೆ. ಹೀ ಟುಕ್ ಸಮ್ ವಾಟರ್ ಫ್ರಾಮ್ ದ ಸ್ಟ್ರೀಮ್, ಒಂದಿಷ್ಟು ನೀರನ್ನು ಆ ಒಂದು ಹರಿಯುವಂಥ ಹಳ್ಳದಿಂದ ತೆಗೆದುಕೊಂಡು ಪುಟ್ ಇಟ್ ಇನ್ ಟು ಹೀಸ್ ಮೌತ್, ಆತ ತನ್ನ ಬಾಯಿಯೊಳಗೆ ಹಾಕೋತಾನೆ. ಆ್ಯಂಡ್ ಆಫ್ಟರ್ ಚರ್ನಿಂಗ್ ಅಂದರೆ ನಾವು ಅಂತೀವಲ್ಲ ಗರ್ಗಲ್ ಮಾಡಿ ಉಗುಳುವಂಥದ್ದು ಅಥವಾ ಬಾಯಿ ತುಂಬ ನೀರನ್ನೆಲ್ಲ ಕಡೆಗೆ ಹೋಗುವಂತೆ ಮಾಡ್ತಕ್ಕಂಥದಕ್ಕೆ ನಾವೇನಂತೀವಿ ಇಲ್ಲಿ ಚರ್ನಿಂಗ್ ಅಂತ ಕರೀತೇವೆ. ಇಟ್ ಅರೌಂಡ್ ಹೀಸ್ ಮೌತ್ ಸ್ಪ್ಯಾಟ್ ಇಟ್ ಔಟ್, ಚರ್ನಿಂಗ್ ಮಾಡಿಬಿಟ್ಟು ಏನು ಮಾಡ್ತಾನೆ ಉಗುಳ್ಬಿಡ್ತಾನೆ. ಸರ್ಪ್ರೈಸ್ ಆಶ್ಚರ್ಯ ಏನಂದರೆ ಆಲ್ ದ ಟೀತ್ ಎಲ್ಲ ಹಲ್ಲುಗಳು ವಿಚ್ ಹ್ಯಾಡ್ ಬಿನ್ ಟಚ್ಡ್ ಬೈ ದ ಸ್ಟಿಕ್, ಯಾ ಸ್ಟಿಕ್ಕನ್ನು ಯೂಸ್ ಮಾಡಿದ್ನಲ್ಲ ಕಟ್ಟಿಗೆಯನ್ನು, ಆ ಕಟ್ಟಿಗೆಯಿಂದ ಮುಟ್ಟಲ್ಪಟ್ಟಿರ್ತಕ್ಕಂಥ ಅಷ್ಟು ಹಲ್ಲುಗಳು ಏನಾಗಿರ್ತಾವೆ ಅಂದರೆ ಟಂಬಲ್ಡ್ ಔಟ್ ಆಫ್ ಹಿಸ್ ಮೌತ್, ಅವೆಲ್ಲವೂ ಸಹಿತ ಹೊರಗಡೆ ಬಂದುಬಿಡ್ತಾವೆ ಅಂಥೇಳಿ. ಇಲ್ಲಿಂದ ಆತನ ಬಾಯಿಯಿಂದ ಯಾವಾಗ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬದಿಯ ಹಲ್ಲುಗಳು ಹೊರಗಡೆ ಬಂದವು ಆವಾಗ ಹೇಳ್ತಾನೆ ಥ್ಯಾಂಕ್ ಗಾಡ್, ದೇವರಿಗೆ ಧನ್ಯವಾದಗಳನ್ನು ಹೇಳ್ತಾನೆ. ಯಾಕಂದರೆ ಐ ವಾಸ್ ಸೇವ್ಡ್ ಬಿಕಾಸ್ ನಾನು ಇನ್ನೊಂದಿಷ್ಟು ಹಲ್ಲುಗಳು ಉಳಿದುಬಿಟ್ವು. ಐ ಹ್ಯಾಡ್ ನಾಟ್ ಬ್ರಷ್ಡ್ ಆಲ್ ದ ಟೀತ್, ನಾನು ಎಲ್ಲ ಹಲ್ಲುಗಳನ್ನು ಉಜ್ಜಲಿಲ್ಲ. ಅಕಸ್ಮಾತಾಗಿ ಅದೇ ಕಟ್ಟಿಗೆಯಿಂದ ಎಲ್ಲ ಹಲ್ಲುಗಳನ್ನು ಉಜ್ಜಿಬಿಟ್ಟಿದ್ರೆ ಏನಾಗ್ತಿತ್ತು, ಅದರ್ವೈಸ್ ಐ ವುಡ್ ನಾಟ್ ಹ್ಯಾವ್ ಹ್ಯಾಡ್ ಎನಿ ಟೀತ್ ಲೆಫ್ಟ್ ಟು ಈಟ್ ಈವನ್ ರೈಸ್, ನನಗೆ ಅನ್ನವನ್ನು ಉಣ್ಣುವುದಕ್ಕೂ ಸಹಿತ ಹಲ್ಲುಗಳು ಉಳಿತಾ ಇದ್ದಿರಲಿಲ್ಲ ಅಂಥೇಳಿ ಆ ಮಾರ ಹೇಳ್ತಾನೆ. ಐ ರಿಬುಕ್ಡ್ ಹೆಮ್, ನಾನು ಅವನನ್ನು ಖಂಡಿಸಿದೆ. ರಿಬುಕ್ಡ್ ಮೀನ್ಸ್ ಇಲ್ಲಿ ನಾನು ಅಂದರೆ ನ್ಯಾರೇಟರ್ ಏನು ಮಾಡ್ತಾರೆ ಆ ಮಾರನನ್ನು ಖಂಡಿಸ್ತಾರೆ. ಹೇ ಮರ ಇಫ್ ಯು ವಾಂಟ್ ಟು ಟೆಲ್ ಲೈಸ್, ನೀನು ಸುಳ್ಳು ಹೇಳಬೇಕಂದ್ರೆ ದೇ ಮಸ್ಟ್ ಅಟ್ ಲೀಸ್ಟ್ ಬಿ ಬಿಲೀವೇಬಲ್, ಅವು ನಂಬುವಂಗಿರಬೇಕು, ಅಂಥ ಕಥೆಗಳು ಸುಳ್ಳನ್ನಾದರೂ ಹೇಳು ಅಂಥೇಳಿ ಆ ಥರ ಅವರು ಹೇಳ್ತಾರೆ. ಮರ ಸೇಡ್ ಕಾಂಟ್ ಯು ಸಿ ದ್ಯಾಟ್ ಐ ಹ್ಯಾವ್ ಲಾಸ್ಟ್ ಆಲ್ ದೋಸ್ ಟೀಸ್, ಇಲ್ಲಿ ಕಾಣಿಸಂಗಿಲ್ಲ ನಿಮ್ಗೆ, ನೋಡ್ರಿಲ್ಲಿ ಒಂದು ಕಡೆ ಒಟ್ಟ ಹಲುಗೆ ಅಲ್ಲೇನು ಈ ಕಡೆ ಬೇಕು ಹೋಗಿಲ್ಲ ಹೇಳ್ರಿ ಅಂತ ಮತ್ತು ವಾಪಸ್ ಏನು ಮಾಡ್ತಾನೆ ಅಂದರೆ ಅವನು ಆತರಿಗೆ ಪ್ರಶ್ನೆ ಕೇಳ್ತಾನೆ. ಮರ ಸೇಡ್ ಕಾಂಟ್ ಯು ಸಿ, ನೀನು ನೋಡಲ್ಲ, ನೀನು ನೋಡಂಗಿಲ್ಲ, ನೋಡ್ರಿಲ್ಲಿ ದ್ಯಾಟ್ ಐ ಹ್ಯಾವ್ ಲಾಸ್ಟ್ ಆಲ್ ದೋಸ್ ಟೀಸ್, ಆ ಹಲ್ಗಳೆಲ್ಲ ಹೋಗಿದ್ದಾವಿಲ್ರಿ. ದೆನ್ ಕಮ್ ಆ್ಯಂಡ್ ಶೋ ಮೀ ದ ಪ್ಲ್ಯಾಂಟ್, ಅವ ಹೇಳ್ತಾನವ ಆ ಥರದ್ರೆ ಕೇಳ್ತಾರ ಅವಂಗೆ, ಏ ಅಬ್ಬ ಪ್ಲ್ಯಾಂಟ್ ತೋರಿಸ್ಬಂದು ನೋಡು ನನಗೆ ಅಂಥೇಳಿ ಕರೀತಾರೆ. ಹೌ ಕ್ಯಾನ್ ಐ ಶೋ ಯು ದ್ಯಾಟ್ ಪ್ಲ್ಯಾಂಟ್, ನಾ ಹ್ಯಾಂಗೆ ತೋರಿಸ್ಲಿ ನಿಮ್ಗೆ ಪ್ಲ್ಯಾಂಟನ್ನು, ಆ ಸಸ್ಯವನ್ನು ನಿಮ್ಗೆ ಹ್ಯಾಂಗೆ ತೋರಿಸ್ಲಿ, ದೇರ್ ಆರ್ ಹಂಡ್ರೆಡ್ಸ್ ಆಫ್ ಪ್ಲ್ಯಾಂಟ್ಸ್, ಅಲ್ಲಿ ಭಾಳಷ್ಟು ಏನದಪ್ಪ ಅಂದ್ರೆ ನೂರಾರು ಪ್ಲ್ಯಾಂಟ್ಸ್ಗಳದಾವೆ ಇನ್ ದ ಫಾರೆಸ್ಟ್, ಆ ಒಂದು ಕಾಡಿನೊಳಗೆ ಭಾಳಷ್ಟು ಏನದಪ್ಪ ಅಂದ್ರೆ ಪ್ಲ್ಯಾಂಟ್ಗಳು ಇದಾವೆ. ಯು ಕ್ಯಾನ್ ಡೂ ಒನ್ ಥಿಂಗ್ ಸರ್, ನೀವು ಒಂದು ವಿಚಾರ ಮಾಡ್ಬೋದು ಅಥವಾ ಒಂದು ಕೆಲಸ ಮಾಡ್ಬೋದು. ಯು ಕ್ಯಾನ್ ಟ್ರೈ ಬ್ರಷಿಂಗ್ ಯುವರ್ ಟೀತ್ ವಿತ್ ದ ಈಚ್ ಆಫ್ ದೆಮ್, ಇನ್ನೊಂದು ನೂರಾರು ಏನು ಗಿಡಗಳಿದಾವಲ್ಲ ಆ ಗಿಡಗಳು ಪ್ರತಿಯೊಂದು ಕಟ್ಟಿಗೆ ತೊಗೊಳ್ರಿ, ಒಂದು ದಿವಸ ಹಲವು ಉಜ್ಜಿರಿ ನೀವು ಪ್ರತಿಯೊಂದರಿಂದನು ಹಲವು ಉಜ್ಜಿರಿ. ದೆನ್ ವಿ ಫೈಂಡ್ ಔಟ್ ವಿಚ್ ಒನ್ ಹ್ಯಾಸ್ ದಿಸ್ ಎಫೆಕ್ಟ್, ಆಮೇಲೆ ನಮ್ಗೆ ಗೊತ್ತಾಕೈತಿ ಯಾವ ಒಂದು ಪ್ಲ್ಯಾಂಟಿಗೆ ಇಂಥ ಶಕ್ತಿ ಐತಿ ಅಂತೇಳಿ ನಮ್ಗೆ ಗೊತ್ತಾಕೈತಿ ಅಂತೇಳಿ ಮರ ಇದ್ದಾವ ನ್ಯಾರೇಟ್ರಿಗೆ ಹೇಳ್ತಾನೆ. ಅವಾಗ ಏನಾಕೈತಿ ನೋಡು, ಈಗ ನ್ಯಾರೇಟ್ ಅವ್ರು ಕೇಳ್ತಾರೆ ವೈ ಶುಡ್ ಐ, ನಾನೇ ಯಾಕಂದು ಮಾಡಬೇಕು ಅಷ್ಟು ಅಂತಕ್ಕಂಥ ಅಷ್ಟು ಪ್ಲ್ಯಾಂಟ್ಗಳ ಒಂದು ಕಟ್ಟಿಗೆ ತೆಗೆದುಕೊಂಡು ನಾನೇ ಕಲ್ಬಿಸ್ಬೇಕು,
ಯು ಆರ್ ದ ಒನ್ ಹೂ ಈಸ್ ಲಾಯಿಂಗ್, ನೀನೇ ಸುಳ್ಳು ಹೇಳ್ತಾ ಇದೆಯಲ್ಲ, ನೀನೇ ಅದನ್ನು ಕೆಲಸ ಮಾಡು ಅಂತೇಳಿ ನ್ಯಾರೇಟರ್ ಅವ್ನು ಹೇಳ್ತಾರೆ. ಯು ಆರ್ ದ ಒನ್ ಹೂ ಈಸ್ ಲಾಯಿಂಗ್, ಸೊ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಕೆಲಸ ಮಾಡ್ತಾರೆ ಅದನ್ನು. ಸೊ ಯು ಹ್ಯಾವ್ ಟು ಬ್ರಷ್ ಟೀತ್, ಯುವರ್ ಟೀತ್ ವಿತ್ ಆಲ್ ದೋಸ್ ಪ್ಲ್ಯಾಂಟ್ಸ್, ನೀ ಅಷ್ಟು ಎಲ್ಲ ಸಸ್ಯಗಳನ್ನ ಏನು ಮಾಡಪ್ಪ ಅಂದರೆ ಹಲ್ಲನ್ನು ಉಜ್ಜು. ಆ್ಯಂಡ್ ಡಿಸ್ಕವರ್ ದ ರೈಟ್ ಒನ್, ಮತ್ತು ಯಾವ್ದು ಸರಿ ಅಂತೇಳಿ ನನಗೆ ತೋರಿಸ್ಬೇಕು ನೀನು ಅಂತ ಹೇಳ್ತಾರೆ. ಯಾರು ನ್ಯಾರೇಟರ್ ಹೇಳ್ತಾರೆ, ಮೈ ಗಾಡ್ ದೇರ್ ಆರ್ ಸೋ ಮೆನಿ ಪ್ಲ್ಯಾಂಟ್ಸ್ ಇನ್ ದ ಫಾರೆಸ್ಟ್, ಅಯ್ಯೋ ದೇವ್ರೆ ಈ ಒಂದು ಕಾಡಿನಲ್ಲಿ ಭಾಳಷ್ಟು ಏನದಪ್ಪ ಅಂತಂದ್ರೆ ಸಸ್ಯಗಳದಾವು. ಐ ವೋಂಟ್ ಲಿವ್ ಲಾಂಗ್ ಇನಫ್ ಟು ಟ್ರೈ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಐ ವೋಂಟ್ ಲಿವ್, ನಾನು ಅಷ್ಟು ದಿವಸ ಬದುಕೋರೋದಿಲ್ಲ ಅಂತ ಹೇಳ್ತಾನೆ. ನಾನು ಅಷ್ಟು ದಿವಸ ಬದುಕಿ ಉಳಿಯೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಗಿಡಗಳದಾವು. ಪ್ರತಿಯೊಂದು ಗಿಡದ ಒಂದೊಂದು ಸ್ಟಿಕ್ ತೊಗೊಂಡು ನಾವು ಉಪಯೋಗ ಮಾಡೋಕ್ಕಾಯ್ತಂದ್ರೆ ಅಷ್ಟೊತ್ತಿಗೆ ನಾನು ಸತ್ತು ಹೋಗಿಬಿಟ್ಟಿರ್ತೇನೇನೋ ಅಂಥೇಳಿ. ಲಾಂಗ್ ಇನಫ್ ಟು ಟ್ರೈ ಈಚ್ ದ ಎವ್ರಿ ಒನ್ ಆಫ್ ದೆಮ್. ಹೇ ಮರ, ಇಫ್ ಯು ಕೀಪ್ ಟ್ರೈಯಿಂಗ್ ಔಟ್ ಡಿಫ್ರೆಂಟ್ ಒನ್ಸ್, ಯು ಮೇ ಫೈಂಡ್ ಒನ್ ವಿಚ್ ಈಸ್ ಗೋಯಿಂಗ್ ಟು ಮೇಕ್ ಯುವರ್ ಟೀತ್ ಕಮ್ ಬ್ಯಾಕ್. ಇಲ್ಲಿ ಮತ್ತೆ ಏನು ಮಾಡ್ತಾರಂದರೆ ಆಥರ್ ಏನು ಮಾಡ್ತಾರೆ, ಇನ್ನೊಂದು ಹಿಂಸನ ಕೊಡ್ತಾರೆ. ಯಾರಿಗೆ? ಮರಣಿಗೆ ಕೊಡ್ತಾರೆ. ಹೇ ಮರ, ಏ ಮರ ಹೆಂಗೆ ಮಾಡಿ ನೀನು, ಇಫ್ ಯು ಕೀಪಿಂಗ್ ಟ್ರೈ ಕೀಪ್ ಟ್ರೈಯಿಂಗ್, ನೀನು ಪ್ರಯತ್ನ ಮಾಡ್ತಾ ಇದ್ದಾಗ ಏನಬಹುದು ಅಂದ್ರೆ ಔಟ್ ಡಿಫ್ರೆಂಟ್ ಒನ್ಸ್, ಬೇರೆ ಬೇರೆ ಒಂದು ಸಸ್ಯಗಳನ್ನು ಏನು ಮಾಡ್ತೀಯ ಬಳಸ್ತಾ ಇರಬೇಕಾದ್ರೆ, ಯು ಮೇ ಫೈಂಡ್ ಒನ್, ನೀನು ಇಂಥದ್ದನ್ನು ಹುಡ್ಕೋಬೋದು ಅಂತ, ಇಂಥ ಒಂದು ಸಸ್ಯ ನಿಮ್ಗೆ ಸಿಗಬಹುದು. ವಿಚ್ ಈಸ್ ಗೋಯಿಂಗ್ ಟು ಮೇಕ್ ಯುವರ್ ಟೀತ್ ಕಮ್ ಬ್ಯಾಕ್, ಒಂದು ಆ ಒಂದು ಇದರಿಂದ ಪ್ಲ್ಯಾಂಟಿಂದ ನೀನು ಹಲ್ಲು ಉಜ್ಜಿದಾಗ ಮತ್ತೆ ನಿನ್ನ ಹಲ್ಲುಗಳು ಮರಳಿ ಬರಬಹುದು ನೋಡು ಅಂತ ಹೇಳಿ ಆಥರ್ ಅವ್ರು ಹೇಳ್ತಾರೆ, ಅದು ನ್ಯಾರೇಟರ್ ಹೇಳ್ತಾರೆ. ಹೌ ಕ್ಯಾನ್ ಐ ಸೇ ವಿಚ್ ಟೈಪ್ ಆಫ್ ಪ್ಲ್ಯಾಂಟ್ ಐ ವಿಲ್ ಸ್ಟಂಬಲ್ ಅಪಾನ್, ಜಸ್ಟ್ ಮೇ ಮೈ ಬ್ಯಾಡ್ ಲಕ್ ಇಫ್ ಐ ಗೆಟ್ ಒನ್ ವಿಚ್ ಕಿಲ್ಸ್ ಮೀ. ಆವಾಗ ಮಾರ ಹೇಳ್ತಾನೆ, ಹೌ ಕ್ಯಾನ್ ಐ ಸೇ, ನಾ ಹೇಗೆ ಹೇಳಬಲ್ಲಿ ವಿಚ್ ಟೈಪ್ ಆಫ್ ಪ್ಲ್ಯಾಂಟ್ ಯಾವ ಒಂದು ಸಸ್ಯ ಆ ರೀತಿ ಆಗುತ್ತೆ ಅಂಥೇಳಿ. ಐ ವಿಲ್ ಸ್ಟಂಬಲ್ ಅಪಾನ್, ನಾನು ಬಿದ್ದು ಹೋಗ್ಬೋದು, ಜಸ್ಟ್ ಮೇ ಬಿ ಬ್ಯಾಡ್ ಲಕ್, ಜಸ್ಟ್ ಮೈ ಬ್ಯಾಡ್ ಲಕ್, ನಂದೇನೋ ಅದೃಷ್ಟ ಸರಿ ಇರಲಿಲ್ಲ ಅಂತಂದರೆ, ಇಫ್ ಐ ಗೆಟ್ ಒನ್ ವಿಚ್ ಕಿಲ್ಸ್ ಮೀ, ಅಕಸ್ಮಾತ್ ನನಗೆ ಕೊಲ್ಲುವಂಥ ಯಾವ್ದಾರು ಸಸ್ಯ ಸಿಕ್ಬಿಟ್ರೆ ನಾನು ಕೊಂದು ಹಾಕ್ಬಿಟ್ಟಂದ್ರೆ ನಾನು ಏನು ಮಾಡಲಿ ಅಂಥೇಳಿ ಮರ ಇಲ್ಲಿ ಹೇಳ್ತಾನೆ. ಯಾರಿಗೆ? ನ್ಯಾರೇಟರ್ ಅವರಿಗೆ ಹೇಳ್ತಾನೆ. ನೆಕ್ಸ್ಟ್ ನೋಡೋಣ ಈಗ. ದೆನ್ ವೈ ಆರ್ ಯು ಆಸ್ಕಿಂಗ್ ಮೀ ಟು ಟ್ರೈ, ಹಾಗಾದ್ರೆ ನನಗ್ಯಾಕೆ ನೀ ಟ್ರೈ ಮಾಡಿ ಅಂತ ಹೇಳಿಕತ್ತಿ ಅಂಥೇಳಿ ನ್ಯಾರೇಟರ್ ಅವನಿಗೆ ಕೇಳ್ತಾರೆ, ಮಾರನಿಗೆ ಕೇಳ್ತಾರೆ. ಬಿಕಾಸ್ ಯು ಆರ್ ದ ಒನ್ ಹೂ ಈಸ್ ಅಕ್ಯೂಸಿಂಗ್ ಮೀ ಆಫ್ ಲಾಯಿಂಗ್. ಆವಾಗ ಮಾರ ಹೇಳ್ತಾನೆ, ಯಾಕಂದ್ರೆ ನೀವೊಬ್ಬರ ಹೇಳಿಕತ್ತೀರಿ, ನೀವೊಬ್ಬರ ಆರೋಪ ಮಾಡ್ಲಿಕ್ಕತ್ತೀರಿ, ನಾ ಹೇಳೋದಿಲ್ಲ ಸುಳ್ಳು ಅಂತೇಳಿ, ಅದಕ್ಕೆ ನಿಮ್ಗೆ ಹೇಳಿಕತ್ತೀನಿ ಅಂಥೇಳಿ ಮಾರ ಹೇಳ್ತಾನೆ. ಸಪೋಸ್ ಯು ಕಮ್ ಅಪಾನ್ ಒನ್ ಅಪಾನ್ ದ ಒನ್ ದ್ಯಾಟ್ ವಿಲ್ ಬ್ರಿಂಗ್ ಬ್ಯಾಕ್ ಯುವರ್ ಯೂತ್. ನೋಡು, ಅಕಸ್ಮಾತಾಗಿ ನೀ ಹಂಗೆ ಹಲ್ಲು ತಿಕ್ತಿರ್ಬೇಕಾದ್ರೆ ಒಂದು ಯಾವುದ್ರೂ ಕಟ್ಟಿ ಸಿಕ್ತಪ್ಪ ನಿನಗೆ, ಆ ಕಟ್ಟಿಗೆಯಿಂದ ನೀನು ಮತ್ತೆ ಹೊಳೆ ವಾಪಸ್ ಯೂತ್ ಆಗ್ಬೋದು, ತರುಣ ಆಗ್ಬೋದು, ವಿಚಾರ ಮಾಡು ಅಂಥೇಳಿ ಹೇಳ್ತಾರೆ. ಯಾರು? ಆಥರ್ ಅವರು ಅಥವಾ ನ್ಯಾರೇಟರ್ ಹೇಳ್ತಾರೆ. ಸಪೋಸ್ ಯು ಕಮ್ ಅಪಾನ್ ಒನ್ ದ್ಯಾಟ್ ವಿಲ್ ಬ್ರಿಂಗ್ ಬ್ಯಾಕ್ ಯುವರ್ ಯೂತ್, ಮತ್ತೆ ನಿಂಗೆ ಹೊಳ್ತಿರಿಗಿ ತರುಣಾವಸ್ಥೆಗೆ ಬರ್ಬೋದು ನೀನು, ಅಂಥ ಒಂದು ಸ್ಟಿಕ್ ಸಿಕ್ತ ನಿಂಗೆ ಅದೃಷ್ಟ ಆಕೈತಿ ನೋಡು ಅಂಥೇಳಿ ಹೇಳ್ತಾರೆ. ಯಾರು ಹೇಳ್ತಾರೆ? ನ್ಯಾರೇಟರ್ ಅವ್ರು ಹೇಳ್ತಾರೆ. ಆವಾಗ ಇವ್ ಹೇಳ್ತಾನೆ, ಐ ಡೋಂಟ್ ಇವನ್ ವಾಂಟ್ ದ್ಯಾಟ್, ಅವ್ನು ಹೇಳ್ತಾನೆ ನನಗೆ ಅದು ಸಿಕ್ಕರೂ ಬ್ಯಾಡ್ರಿ ಅಂತೇಳಿ, ಐ ಡೋಂಟ್ ಇವನ್ ವಾಂಟ್ ದ್ಯಾಟ್, ನಂಗೆ ಅದು ಬೇಡ. ಇಫ್ ಐ ಬಿಕೇಮ್ ಯಂಗ್, ಒಂದು ವೇಳೆ ನಾನು ಹಳ್ಳಿ ತರುಣ ಆದ್ನಿ ಅಂದ್ರೆ, ಇಫ್ ಐ ಬಿಕೇಮ್ ಅಥವಾ ಬಿಕಮ್ ಯಂಗ್, ನಾನು ತರುಣಾವಸ್ಥೆಗೆ ಬನ್ನಿ ಅಂದ್ರೆ ಅಥವಾ ತರುಣನಾದ್ನಿ ಅಂದ್ರೆ, ಐ ವಿಲ್ ಹ್ಯಾವ್ ಟು ಮ್ಯಾರಿ ಅಗೇನ್, ಮತ್ತೆ ನಾನು ಮರಳಿ ಮದುವೆ ಆಗಬೇಕಾಗ್ತೈತಿ ಅಂತ ಹೇಳಿ ಮಾರ ಉತ್ತರ ಕೊಡ್ತಾನೆ. Let that be, but don't think that such a plant does not exist in our forest. ಅವ್ನು ಹೇಳ್ತಾನೆ, ಇಲ್ಲಿ ಆಥರ್ ಅವ್ರು ಹೇಳ್ತಾ ಇದ್ದಾರೆ, ಲೆಟ್ ದ್ಯಾಟ್ ಬಿ, ಅಂದ್ರೆ ಆ ವಿಚಾರವನ್ನು ಅಲ್ಲೇ ಬಿಟ್ಟು ಬಿಡ್ರಿ, ಬಟ್ ಆದರೆ ಡೋಂಟ್ ಥಿಂಕ್ ದ್ಯಾಟ್ ಸಚ್ ಅ ಪ್ಲ್ಯಾಂಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಅವರ್ ಫಾರೆಸ್ಟ್, ಅಂಥ ಒಂದು ಪ್ಲ್ಯಾಂಟ್ ಇವತ್ತು ನಮ್ಮ ಒಂದು ಫಾರೆಸ್ಟ್ನಲ್ಲಿ ಇಲ್ಲ ಅಂಥೇಳಿ ನ್ಯಾರೇಟರ್ ಹೇಳ್ತಾರೆ. ಹೀ ಸೇಡ್ ಆ್ಯಂಡ್ ಟೋಲ್ಡ್ ಮೀ ಅನದರ್ ಸ್ಟೋರಿ, ಅಷ್ಟು ಹೇಳಿಬಿಟ್ಟು ಅವ್ನು ಏನು ಮಾಡ್ತಾನೆ, ಮಾರ ಇನ್ನೊಂದು ಕಥೆಯನ್ನು ಹೇಳ್ತಾನೆ, ಅದೇನಂಥೇಳಿ ನೋಡೋಣ. ಲಾಂಗ್ ಎಗೋ, ಬಹಳ ವರ್ಷಗಳ ಹಿಂದೆ, ಮಾರ ಆ್ಯಂಡ್ ಅ ಫ್ರೆಂಡ್, ಮಾರ ಮತ್ತು ಒಬ್ಬ ಆತನ ಸ್ನೇಹಿತ, ಆಫೀಸ್ ಲೆಡ್ ಅ ಟ್ರ್ಯಾಪ್, ಒಂದು ಬಲೆಯನ್ನು ಬೀಸಿರ್ತಾರೆ, ಒಂದು ಬಲೆಯನ್ನು ಹಾಕಿರ್ತಾರೆ. ಆ್ಯಂಡ್ ಕಾಟ್ ಅ ಬಾರ್ಕಿಂಗ್ ಡೀರ್, ಒಂದು ಅವರಿಗೆ ಜಿಂಕೆ ಸಿಗುತ್ತೆ. ಯಾವಾಗ ಅವರು ಬಲೆಯನ್ನು ಬೀಸಿರ್ತಾರೆ, ಆ ಬಲೆಗೆ ಯಾರು ಸಿಕ್ಕಿರ್ತಾರೆ, ಒಂದು ಡೀರ್ ಅಥವಾ ಒಂದು ಜಿಂಕೆ ಸಿಕ್ಕಿರುತ್ತೆ. ಆ್ಯಸ್ ದೇ ಹ್ಯಾಡ್ ಟು ಡಿವೈಡ್ ಇಟ್ ಈಕ್ವಲಿ ಬಿಟ್ವೀನ್ ದೆಮ್, ಆ ಸಿಕ್ಕಿರ್ತಕ್ಕಂಥ ಜಿಂಕೆಯನ್ನು ಏನು ಮಾಡ್ತಾರೆ ಅವರು ಸರಿಯಾಗಿ ಸಮಪಾಲನೆ ಮಾಡಿಕೊಡ್ತಾರೆ. ದೇ ಟುಕ್ ಇಟ್ ನಿಯರ್ ದ ಸ್ಟ್ರೀಮ್, ಆ ಒಂದು ಜಿಂಕೆಯನ್ನು ಸಿಕ್ಕಿರ್ತಕ್ಕಂಥ ಜಿಂಕೆಯನ್ನು ಏನು ಮಾಡ್ತಾರೆ, ಸ್ಟ್ರೀಮ್ ಬಳಿ ತೊಗೊಂಡು ಹೋಗ್ತಾರೆ. ಸ್ಟ್ರೀಮ್ ಅಂದರೆ
ಆ ಒಂದು ಹಳ್ಳದ ಬಳಿ ತೆಗೆದುಕೊಂಡು ಹೋಗ್ತಾರೆ. ಸ್ಕಿನ್ಡ್ ಅದರ ಒಂದು ಸ್ಕಿನ್ನನ್ನು, ಸ್ಕಿನ್ ಅಂದರೆ ಚರ್ಮವನ್ನು ಸುಲಿತಾರೆ. ಕ್ಲೀನ್ಡ್ ಅದನ್ನು ಸ್ವಚ್ಛವಾಗಿ ತೊಳಿತಾರೆ. ಆ್ಯಂಡ್ ಡಿವೈಡೆಡ್ ದ ಮೀಟ್ ಮತ್ತು ಆ ಒಂದು ಜಿಂಕೆಯ ಮಾಂಸವನ್ನು ಡಿವೈಡ್ ಮಾಡ್ಕೊಳ್ತಾರೆ, ಭಾಗ ಮಾಡ್ಕೊಳ್ತಾರೆ. ರ್ಯಾಪ್ಡ್ ದೇ ರ್ಯಾಪ್ಡ್ ದೇರ್ ಪೋರ್ಷನ್ಸ್ ಇನ್ ಸಮ್ ಲೀವ್ಸ್ ಮತ್ತು ತಮಗೆ ಬಂದಿರತಕ್ಕಂಥ ಭಾಗವನ್ನು ಏನು ಮಾಡ್ಕೊಳ್ತಾರೆ ಅಂತಂದರೆ ಒಂದಿಷ್ಟು ಎಲೆಗಳನ್ನು ತೆಗೆದುಕೊಂಡು ಬಂದು ಆ ಎಲೆಗಳಲ್ಲಿ ಹಾಕಿ ಅದನ್ನು ಸುತ್ತಕೊಳ್ತಾರೆ ಅಂಥೇಳಿ. ದೇ ರ್ಯಾಪ್ಡ್ ದೇರ್ ಪೋರ್ಷನ್ ಇನ್ ದ ಸಮ್ ಲೀವ್ಸ್ ಆ್ಯಂಡ್ ಬ್ರಾಡ್ ದೇಮ್ ಹೋಮ್ ಮತ್ತು ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿಬಿಡ್ತಾರೆ. ಇನ್ ಮರಾಸ್ ಹೌಸ್ ಇನ್ನು ಮಾರಣ ಒಂದು ಮನೆಯಲ್ಲಿ, ಆ ಮಾರಣ ಮನೆಯಲ್ಲಿ ಏನಾಗುತ್ತೆ ಅಂದರೆ ದೇ ಗಾಟ್ ರೆಡಿ ಟು ಕುಕ್ ಅವರು ಅಡುಗೆ ಮಾಡಲಿಕ್ಕೆ ತಯಾರಾಗಿರ್ತಾರೆ. ದೇ ಪ್ರಿಪೇರ್ಡ್ ದ ಮಸಾಲ ಅದನ್ನು ತಿನ್ನಲಿಕ್ಕಾಗಿ ಬೇಕಾಗಿರ್ತಕ್ಕಂಥ ಮಸಾಲೆಯನ್ನು ಅವರು ತಯಾರು ಮಾಡಿಕೊಡ್ತಾ ಇರ್ತಾರೆ ವಿತ್ ದ ಸ್ಪೈಸಸ್ ಮಸಾಲೆಗಳೊಂದಿಗೆ ಅದನ್ನು ಸರಿಯಾಗಿ ಬೇಯಿಸಬೇಕಂತೇಳಿ. ಪುಟ್ ದ ವಾಟರ್ ಟು ಬಾಯ್ಲ್ ಮತ್ತು ನೀರನ್ನು ಕುದಿಲಿಕ್ಕೆ ಇಡ್ತಾರೆ. ಆ್ಯಂಡ್ ಓಪನ್ ದ ಪಾಕೆಟ್ ಟು ಟೇಕ್ ಔಟ್ ದ ಮೀಟ್ ಮತ್ತು ಆ ಒಂದು ಎಲೆಗಳಿಂದ ಸುತ್ತಿರ್ತಕ್ಕಂಥ ಪಾಕೆಟನ್ನು ಓಪನ್ ಮಾಡ್ತಾರೆ. ಟೇಕ್ ಔಟ್ ದ ಮೀಟ್ ಮಾಂಸವನ್ನು ತೆಗೆದುಕೊಳ್ಬೇಕು ಅಂಥೇಳಿ. ಸರ್ಪ್ರೈಸ್ ಆಫ್ ಸರ್ಪ್ರೈಸ್ ಆಶ್ಚರ್ಯಕ್ಕೆ ಆಶ್ಚರ್ಯ ಆಗಬೇಕು, ಯಾಕಂದರೆ ಇನ್ಸ್ಟೆಡ್ ಆಫ್ ಅ ಮೀಟ್ ಅಲ್ಲಿ ಆ ಮಾಂಸದ ಬದಲಾಗಿ, ಇನ್ಸ್ಟೆಡ್ ಆಫ್ ಮೀಟ್ ಅಂದರೆ ಮಾಂಸದ ಬದಲಾಗಿ ದೇರ್ ವಾಸ್ ಅ ಲೈವ್ ವೈಲ್ಡ್ ಬಕ್ ಅಲ್ಲಿ ಏನಿತ್ತು ಅಂತಂದರೆ ಒಂದು ಸಜೀವವಾಗಿರುವಂತಹ ಅಜೀವ ಇರುವಂಥ ಒಂದು ವೈಲ್ಡ್ ಬಕ್ ಇತ್ತು ಅಂತ ಹೇಳಿ ಹೇಳ್ತಾನೆ ಮಾರ. ದ ಮೂಮೆಂಟ್ ಇಟ್ಸ್ ಆ ಮಾರ ಆ ಒಂದು ಕ್ಷಣದಲ್ಲಿಯೇ ಮಾರನ ನೋಡಿರ್ತಕ್ಕಂಥ ಡೀರ್ ಏನು ಮಾಡುತ್ತೆ, ಇಟ್ ಜಂಪ್ಡ್ ಅಪ್ ಅದು ಜೀದ್ ಬಿಡುತ್ತೆ. ಆ್ಯಂಡ್ ರ್ಯಾನ್ ಔಟ್ ಆಫ್ ಈಸ್ ಹೌಸ್ ಅದು ಮನೆಯಿಂದ ಏನು ಮಾಡುತ್ತೆ ಹೋಗಿಬಿಡುತ್ತೆ. ಹಿಯರ್ ದ ಮೂಮೆಂಟ್ ಇಟ್ ಸಾ ಮಾರ ಇಟ್ ಜಂಪ್ಡ್ ಅಪ್ ಯಾವಾಗ ಅದು ಆ ಒಂದು ಕ್ಷಣದಲ್ಲಿ ಮಾರನ ನೋಡ್ತು ಅಲ್ಲಿಂದ ಅದು ಜಿಗಿದು ಹೋಗಿಬಿಡುತ್ತೆ. ಇಟ್ ಜಂಪ್ಡ್ ಅಪ್ ಆ್ಯಂಡ್ ರ್ಯಾನ್ ಔಟ್ ಆಫ್ ಈಸ್ ಹೌಸ್ ಅವನ ಮನೆಯಿಂದ ಅದು ಸಂಪೂರ್ಣವಾಗಿ ಓಡಿ ಹೋಗಿಬಿಡುತ್ತೆ ಅಂಥೇಳಿ. ವೆನ್ ಮಾರ ವಾಸ್ ಟ್ರೈಂಗ್ ಟು ಕ್ಯಾಚ್ ಇಟ್ ಯಾವಾಗ ಮಾರ ಅಂತಕ್ಕಂಥವನು ಅದನ್ನು ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆ್ಯಸ್ ಯೂಸ್ವಲ್ ಅದ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಈ ಕಡೆ ಮಾರಾಜ್ ವೈಫ್ ಮಾರಣ ಹೆಂಡತಿ ಏನು ಮಾಡ್ತಾಳೆ ಇಗ್ನೋರೆಂಟ್ಲಿ ಇಗ್ನೋರೆಂಟ್ ಅಂದರೆ ಅರಿವಿಲ್ಲದೆ ಟುಕ್ ದ ಲೀವ್ಸ್ ಆ ಒಂದು ಏನು ಪ್ಯಾಕ್ ಮಾಡ್ಕೊಂಬಂದಿರ್ತಾರಲ್ಲ ಆ ಒಂದು ಎಲೆಗಳನ್ನು ಏನು ಮಾಡ್ತಾಳೆ ಥ್ರೇವ್ ದ್ಯಾಮ್ ಇನ್ ಟು ದ ಫೈರ್ ಅವುಗಳನ್ನ ಬೆಂಕಿಯಲ್ಲಿ ಎಸೆದು ಬಿಡ್ತಾಳೆ ಅಂಥೇಳಿ. ವೆನ್ ಐ ಹರ್ಡ್ ದಿಸ್ ಸ್ಟೋರಿ ಯಾವಾಗ ಈ ಒಂದು ಕಥೆಯನ್ನು ನ್ಯಾರೇಟರ್ ಕೇಳ್ತಾರೆ ಐ ವಾಸ್ ಸ್ಪೀಚ್ಲೆಸ್ ನನಗೆ ಮಾತೇ ಹೊರಗೆ ಬರಲಿಲ್ಲ. ಆ್ಯಂಡ್ ಐ ಡಿಡ್ ನಾಟ್ ಆಸ್ಕ್ ಮಾರ ನಾನು ಆ ಮಾರನನ್ನು ಕೇಳಲಿಲ್ಲ ಫಾರ್ ಎನಿ ಇಲ್ಯಾಬರೇಷನ್ ಯಾವುದೇ ಒಂದು ಎಕ್ಸ್ಪ್ಲನೇಷನ್ ಅಥವಾ ವಿವರಣೆ ಕೊಡಲಿಕ್ಕೆ ಕೇಳಲಿಲ್ಲ ಆರ್ ಎಕ್ಸ್ಪ್ಲನೇಷನ್ ಬಿಕಾಸ್ ದಿಸ್ ವಾಸ್ ದ ಹೈಟ್ ಆಫ್ ಹೀಸ್ ಇನ್ವೇಟಿವ್ ಜೀನಿಯಸ್ ಇದು ಅವನ ಒಂದು ಬುದ್ಧಿವಂತಿಕೆಯ ಅಪೂರ್ವ ಮಟ್ಟ ಆಗಿತ್ತು ಅಂತ ಹೇಳಿ ಹೇಳ್ತಾರೆ. ಇಟ್ ಈಸ್ ನೋ ವಂಡರ್ ಇಲ್ಲಿ ಯಾವುದೇ ಅದ್ಭುತ ಅನ್ನೋದಿಲ್ಲ ದ್ಯಾಟ್ ದ ವೈಟ್ ಮ್ಯಾನ್ ಆಫ್ ಹುಲಿ ಹಿಂಡಾಲು ವಾಸ್ ಪ್ರಿಪೇರ್ಡ್ ಟು ಗಿವ್ ಅವೇ ಹೀಸ್ ಎಂಟೈರ್ ಎಸ್ಟೇಟ್ ಇನ್ ಎಕ್ಸ್ಚೇಂಜ್ ಫಾರ್ ದೀಸ್ ವಂಡರ್ ಪ್ಲ್ಯಾಂಟ್ಸ್ ಸೊ ಇಟ್ ಈಸ್ ನೋ ವಂಡರ್ ಅದು ಅದ್ಭುತ ಪಡುವಂಥದ್ದಿಲ್ಲ ಯಾಕಂತಂದರೆ ಅಲ್ಲಿ ಇಂಗ್ಲೀಷ್ ವೈಟ್ ಮ್ಯಾನ್ ಇದ್ದಲ್ಲ ಆತ ಹುಲಿ ಹಿಂಡಾಲುವಿನಲ್ಲಿರ್ತಕ್ಕಂಥವನು ಆತ ತನ್ನ ಸ್ವಂತ ಇಡೀ ಎಸ್ಟೇಟನ್ನು ಕೊಡೋದಕ್ಕೆ ತಯಾರಾಗಿದ್ದ ಆ ಒಂದು ಪ್ಲ್ಯಾಂಟ್ಗಾಗಿ ಅನ್ನುವಂಥ ವಿಚಾರವನ್ನು ಸಹಿತ ನಾವಿಲ್ಲಿ ಸ್ಮರಿಸ್ಕೊಳ್ಬೋದು. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ಇದೆ ನೋಡೋಣ. ನೌ ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಟೈಮ್ ಸಿನ್ಸ್ ಇಲ್ಲಿ ಮತ್ತೆ ಒಂದು ಕತೆ ಆರಂಭ ಆಗುತ್ತೆ. ನೌ ಇಟ್ ಹ್ಯಾಸ್ ಬೀನ್ ಅ ಲಾಂಗ್ ಟೈಮ್ ಸಿನ್ಸ್ ಐ ಸೋಲ್ಡ್ ದ ಎಸ್ಟೇಟ್ ನಾನು ಆ ಎಸ್ಟೇಟನ್ನು ಮಾರಿಬಿಟ್ಟು ಬಹಳಷ್ಟು ದಿನಗಳ ನಂತರ ಆ್ಯಂಡ್ ಮಾರ ಈಸ್ ಆಲ್ಸೋ ಡೆಡ್ ಮಾರಾನು ಸತ್ಯ ಏನಾಗ್ತಾನೆ ಮಾರ ಅಂತಕ್ಕಂಥವ್ನು ಸತ್ಯ ಸತ್ತು ಹೋಗ್ತಾನೆ ಆ್ಯಂಡ್ ಗಾನ್ ಇಟ್ ಈಸ್ ಡಿಫಿಕಲ್ಟ್ ಟು ಡಿಸ್ಮಿಸ್ ಆಲ್ ಆಫ್ ಮಾರಾ ಸ್ಟೋರೀಸ್ ಆದರೆ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಮಾರ ಹೇಳಿರುವಂಥ ಎಲ್ಲ ಕಥೆಗಳನ್ನು ತಿರಸ್ಕರಿಸೋದಕ್ಕೆ ಆಗ್ತಾ ಇರಲಿಲ್ಲ ಆ್ಯಸ್ ಬನ್ಕಮ್ ಅವುಗಳನ್ನ ಅವು ಮೂರ್ಖ ಅಥವಾ ಪೆದ್ದ ಅನ್ನೋದಕ್ಕೆ ಸಹಿತ ಆಗ್ತಿರಲಿಲ್ಲ ಅಥವಾ ಅವು ಬನ್ಕಮ್ ಆಗಿದ್ವು ಅಂತ ಹೇಳಿ ಹೇಳಲಿಕ್ಕೆ ಆಗ್ತಿರಲಿಲ್ಲ ಯೂಸ್ಲೆಸ್ ಆಗ್ತಿದ್ವು ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ ಮೂರ್ಖತನದಿಂದ ಕೂಡಿದ್ದು ಅಂತ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ ಸಮ್ ಲಿಟಲ್ ಡಿಟೇಲ್ ರಿಮೇನ್ಸ್ ಟು ಬೌದರ್ ಯುವರ್ ಕನ್ಸೈನ್ಸ್ ಆ ಕಥೆಗಳನ್ನ ಕೇಳಿದ ನಂತರದಲ್ಲಿ ನಿಮ್ಮ ಆತ್ಮದಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ ಕೆಲವೊಂದಿಷ್ಟು ದಾಖಲೆಗಳು ಉಳಿದು ಬಿಡ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ ದ ಟೋಟಲ್ ಡಿಸ್ಇಂಟ್ರೆಸ್ಟ್ ದ್ಯಾಟ್ ಮಾರಾ ಶೋಡ್ ಇನ್ ಟ್ರೈಂಗ್ ಟು ಆರ್ಗ್ಯೂ ವಿತ್ ಅಸ್ ದ ಟೋಟಲ್ ಡಿಸ್ಇಂಟ್ರೆಸ್ಟ್ ದ್ಯಾಟ್ ಅವರು ತೋರಿಸ್ತಕ್ಕಂಥ ಅನಾಸಕ್ತಿ ಏನಾಗಿತ್ತು ಮಾರಾ ಶೋಡ್ ಇನ್ ಟ್ರೈಂಗ್ ಟು ಆರ್ಗ್ಯೂ ವಿತ್ ಅಸ್
ಆತ ಅಮ್ಮ ಜೊತೆಗೆ ಆರ್ಗ್ಯೂ ಮಾಡ್ತಾ ಇದ್ದ, ಆರ್ಗ್ಯೂ ಅಂತಂದರೆ ವಾದ ವಿವಾದ ಮಾಡ್ತಾ ಇದ್ದಲ್ಲ, ಅದು ಡಿಸ್ಇಂಟ್ರೆಸ್ಟ್ ಆಗಿದ್ದರೂ ಸಹಿತ ಕನ್ವೀನೆನ್ಸ್ ಆಸ್ ಫಾರ್ ದ ಮ್ಯಾಟರ್ ಮತ್ತು ಆತ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಕನ್ವೀನೆನ್ಸ್ ಮಾಡ್ತಕ್ಕಂಥ ಒಂದು ವಿಚಾರ ತುಂಬ ಪ್ರಬುದ್ಧವಾಗಿತ್ತು. ಟು ಲೈ ಆರ್ ಟೆಲ್ ದ ಟ್ರುತ್ ಕಂಟಿನ್ಯೂಸ್ ಟು ಬೋದರಸ್, ಅದು ಸತ್ಯ ಆಗಿರ್ಬೋದು ಸುಳ್ಳಾನು ಆಗಿರ್ಬೋದು, ಆದರೆ ಅದು ನಮ್ಮನ್ನು ಚಿಂತೆಗೆ ಈಡು ಮಾಡ್ತಾ ಇತ್ತು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿಗೆ ಎರಡು ಪಾಠನ ನಾವು ಕಂಪ್ಲೀಟ್ ಮಾಡಿದ್ವಿ. ಇನ್ನು ಮೂರನೇ ಪಾಠ್ನಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ.